ನಮಸ್ಕಾರ ಕರ್ನಾಟಕ ತಗ್ಗೆ ಸ್ವಾಗತ ನಾನು ಪ್ರಸನ್ನ ಹೆಗ್ಡೆ ಬೆಳಗಾವಿಯ ಗಡಿ ವಿಚಾರವಾಗಿ ನೆರೆ ರಾಜ್ಯ ಮಹಾರಾಷ್ಟ್ರ ಮತ್ತೆ ಈಗ ಖ್ಯಾತಿಯನ್ನು ತೆಗೆದಿದೆ ಏನು ಗಡಿಯಲ್ಲಿ ಯಾವೆಲ್ಲ ಒಂದು ಭಾಗಗಳಲ್ಲಿ ಮರಾಠಿ ಮಾತನಾಡುವಂತಹ ಜನರ ಸಂಖ್ಯೆ ಹೆಚ್ಚಿದೆಯೋ ಆ ಭಾಗಗಳು ಎಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಬೇಕು ಆ ನಿಟ್ಟಿನಲ್ಲಿ ನಾವು ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ನಾವು ಅದನ್ನೆಲ್ಲವನ್ನು ಮಾಡ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಸ್ವತಃ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವಿಸ್ ಅವರೇ ಕೊಟ್ಟಿರುವಂಥದ್ದು ಕನ್ನಡಿಗರ ಸ್ವಾಭಿಮಾನವನ್ನು ಸಹಜವಾಗಿ ಕೆರಳುವಂತೆ ಮಾಡಿದೆ ಇದರ ನಡುವೆ ಈ ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಅರ್ಜಿಯ ವಿಚಾರಣೆ ಕೂಡ ಇದೇ ವಾರ ಬರುವ ಸಾಧ್ಯತೆ ಇರುವ ಕಾರಣಕ್ಕಾಗಿ ಈ ವಿಷಯ ಇನ್ನಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಹಾಗಿದ್ರೆ ಮಹಾರಾಷ್ಟ್ರದವರು ಈ ರೀತಿಯಾದ ಹೇಳಿಕೆಯನ್ನು ಕೊಡ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮೌನವಾಗಿದೆಯಾ ಖಂಡಿತವಾಗಿಯೂ ಇಲ್ಲ ಈ ವಿಚಾರವಾಗಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಯಾವೆಲ್ಲ ಭಾಗಗಳಲ್ಲಿ ಕರ್ನಾಟಕದ ಗಡಿ ಭಾಗಗಳಲ್ಲಿ ಮರಾಠಿ ಮಾತನಾಡುವಂಥ ಜನರಿದ್ದಾರೋ ಆ ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹ ಮಹಾರಾಷ್ಟ್ರದ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಗಡಿ ಭಾಗಗಳನ್ನು ಸೇರಿಸ್ಕೊಳ್ಳೋದು ಆಗಿರಲಿ ಮಹಾರಾಷ್ಟ್ರದಲ್ಲಿರುವಂತಹ ಕೆಲವು ಭಾಗಗಳಲ್ಲಿ ಕನ್ನಡ ಮಾತಾಡುವಂಥವರಿದ್ದಾರೆ ಗಡಿ ಭಾಗಗಳಲ್ಲಿ ಅವನ್ನೇ ನಾವು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅವುಗಳನ್ನು ಕೂಡ ಕರ್ನಾಟಕಕ್ಕೆ ಸೇರಿಸ್ಕೊಳ್ಳೋಕೆ ಏನೆಲ್ಲ ಕಾನೂನು ರೀತಿಯ ಹೋರಾಟ ಬೇಕೋ ಅದನ್ನು ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದರು ಇದೇ ವಿಚಾರವಾಗಿ ಮಹಾರಾಷ್ಟ್ರದ ಬಿಜೆಪಿ ನಾಯಕರು ಹಾಗೆಯೇ ರಾಜ್ಯದ ಬಿಜೆಪಿ ನಾಯಕರ ನಡುವೆ ದೊಡ್ಡ ವಾಕ್ಸಮರವೇ ನಡೆದಿದೆ ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೆಯೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಇವರಿಬ್ಬರ ನಡುವೆ ಒಂದು ಟಾಕ್ ವಾರೆ ನಡೆದಿರುವಂಥದ್ದು ಹಾಗಿದ್ರೆ ಇಬ್ಬರು ನಾಯಕರು ಹೇಳಿರೋದೇನು ಅದನ್ನು ಕೂಡ ನಾನು ತಮಗೆ ವಿವರಿಸ್ತೀನಿ ಮೊದಲನೇದಾಗಿ ದೇವೇಂದ್ರ ಫಡ್ನವೀಸ್ ಅವರು ಈ ಒಂದು ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿರೋದೇನು ಅನ್ನೋದನ್ನು ನೋಡೋಣ ಕರ್ನಾಟಕದ ಮರಾಠಿ ಭಾಷಿಕ ಪ್ರದೇಶಗಳೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಿರೋವು ಅನ್ನುವಂಥ ಒಂದು ಮಾತನ್ನು ದೇವೇಂದ್ರ ಫಡ್ನವೀಸ್ ಅವರು ಹೇಳಿದರು ಜೊತೆಗೆ ಇವುಗಳನ್ನು ನಾವು ಪಡ್ಕೊಳ್ಳೋಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಕಾನೂನು ರೀತಿಯ ಹೋರಾಟವನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಹಾಗೆಯೇ ನಿಪ್ಪಾಣಿ ಬೆಳಗಾವಿ ಕಾರವಾರ ಈ ಮೂರನ್ನು ಕೂಡ ನಾವು ಮಹಾರಾಷ್ಟ್ರಕ್ಕೆ ಸೇರಿಸ್ಕೊಂಡೇ ಸೇರಿಸ್ಕೋತೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಇನ್ನು ಜತ್ ಪ್ರದೇಶ ಏನಿದೆ ತಾಲೂಕು ಏನಿದೆ ಅದನ್ನು ಕೂಡ ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ ಹಾಗಾಗಿ ಈ ಒಂದು ಪ್ರದೇಶದ ಯಾವ ಹಳ್ಳಿಗಳು ಕೂಡ ಬೇರೆ ರಾಜ್ಯಕ್ಕೆ ಅಂದರೆ ಕರ್ನಾಟಕಕ್ಕೆ ಸೇರುವಂತಹ ಮಾತೆ ಇಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ದೇವೇಂದ್ರ ಫಡ್ನವೀಸ್ ಅವರು ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಫಡ್ನವೀಸ್ ಅವರ ಸ್ಟೇಟ್ಮೆಂಟ್ಗೆ ಕೌಂಟರನ್ನು ಕೊಟ್ಟಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು ಏನು ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದು ಪ್ರಚೋದನಕಾರಿ ಹೇಳಿಕೆ ಈ ರೀತಿಯಾದ ಹೇಳಿಕೆಗಳನ್ನು ಕೊಡುವ ಮೂಲಕ ಕನ್ನಡಿಗರ ಸ್ವಾಭಿಮಾನವನ್ನು ಕೆರಳಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಜೊತೆಗೆ ಕರ್ನಾಟಕದ ಒಂದಿಂಚು ಭಾಗವನ್ನು ಕೂಡ ನಾವು ಮಹಾರಾಷ್ಟ್ರಕ್ಕೆ ಕೊಡುವ ಪ್ರಶ್ನೆಯೇ ಉದ್ಭವಿಸಲ್ಲ ಇನ್ನು ಮಹಾರಾಷ್ಟ್ರದ ಕನ್ನಡ ಭಾಷಿಕ ಪ್ರದೇಶಗಳು ಏನೇನಿದ್ದಾವೆ ನಾನಾಗಲೇ ಹೇಳಿದೆ ಜತ್ ತಾಲೂಕಿನ ಕೆಲವು ಹಳ್ಳಿಗಳು ಅಲ್ಲಿ ಕನ್ನಡ ಭಾಷಿಗರಿದ್ದಾರೆ ಅವುಗಳೇ ನಮಗೆ ಸೇರಬೇಕು ಅನ್ನುವಂಥ ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಜೊತೆಗೆ ನೆಲ ಜಲ ಗಡಿ ವಿಚಾರದಲ್ಲಿ ಯಾವುದೇ ರಾಜಿ ಅನ್ನುವಂಥ ಮಾತಿಲ್ಲ ಬದಲಾಗಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಕಾನೂನು ಸಮರಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಕರ್ನಾಟಕ ಸಿದ್ಧವಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನು 2004ರಿಂದಲೂ ಕೂಡ ಮಹಾರಾಷ್ಟ್ರ ಈ ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಾದ ಮೇಲೊಂದು ಖ್ಯಾತೆಯನ್ನು ತೆಗಿತಲೇ ಬಂದಿದೆ ಇಲ್ಲಿವರೆಗೂ ಕೂಡ ಯಾವುದರಲ್ಲೂ ಕೂಡ ಮಹಾರಾಷ್ಟ್ರ ಯಶಸ್ಸನ್ನು ಕಂಡಿಲ್ಲ ಈ ಖ್ಯಾತೆಗಳಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಇದ್ಯಾವುದೂ ಕೂಡ ಯಶಸ್ಸಾಗಿಲ್ಲ ಇನ್ನು ಮುಂದೆ ಯಶಸ್ಸು ಕೂಡ ಆಗೋಲ್ಲ ಅನ್ನುವಂಥ ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಇದರ ನಡುವೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗ ಮಹಾರಾಷ್ಟ್ರ ಸರ್ಕಾರ ಸಲ್ಲಿಸಿರುವಂತಹ ಏನು ಗಡಿ ವಿಚಾರವಾಗಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇದೇ ವಾರ ನಡೆಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಹಾರಾಷ್ಟ್ರ ಅರ್ಜಿ ಸಲ್ಲಿಕೆ ಮಾಡಿದೆ ಅಂದರೆ ಗಡಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಇತ್ಯರ್ಥ ಆಗಬೇಕು ಅನ್ನುವಂಥ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಆದರೆ ಈ ಅರ್ಜಿ ವಿಚಾರಣೆಗೆ ಅರ್ಹವೋ ಅಲ್ವೋ ಅನ್ನೋದನ್ನು ಸುಪ್ರೀಂ ಕೋರ್ಟ್ ನಿರ್ಧರಿಸಬೇಕಾಗಿದೆ ಹಾಗಾಗಿ ಈ ವಾರ ಆ ಅರ್ಜಿಯನ್ನೇನಾದರೂ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದ್ರೆ ಆ ಅರ್ಜಿಯನ್ನು ಸ್ವೀಕಾರ ಮಾಡುತ್ತಾ ಅಥವಾ ವಜಾ ಮಾಡುತ್ತಾ ಅನ್ನೋದರ ಮೇಲೆ ಈ ವಿವಾದ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್